ಅಭಿವೃದ್ಧಿ ಮಾಡಿರುವಂತದ್ದು ಸತೀಶ್ ರೆಡ್ಡಿ ಅವರು. ಆ ಸತೀಶ್ ರೆಡ್ಡಿ ಅವರನ್ನ ಬಯಸ್ತೀವಿ. ಬೆಂಗಳೂರಿನಲ್ಲೇ ದೊಡ್ಡ ಮಟ್ಟದಲ್ಲೇ ಒಳ್ಳೊಳ್ಳೆ ಕ್ರೀಡಾಂಗಣ ಮಾಡ್ತಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಮತ್ತೆ ನಮ್ಗೆ ಸ್ಪೋರ್ಟ್ಸ್ ಸೈಡ್ ಏನು ವಾಲಿಬಾಲ್, ಫುಟ್ಬಾಲ್, ಕಬಡ್ಡಿ ಕೋಟ್ ಎಲ್ಲದನ್ನು ಎಲ್ಲ ಆಗ್ಬೇಕಂದ್ರೆ ಸತೀಶ್ ರೆಡ್ಡಿ ಬರ್ಬೇಕಂತ ನಮ್ಗೆ ಆಸೆ ಸರ್. ಆಮೇಲೆ ಒಳ್ಳೆ ರೋಡ್ಗಳು, ನೀರು ಅಷ್ಟೆ, ಆಮೇಲೆ ಕಾರು, ಆಮೇಲೆ ಮನೆಗಳಿಗೆ ಏನ್ ಬೇಕೋ ಎಲ್ಲ ಅನುಕೂಲ ಮಾಡ್ಕೊಳ್ತೀವಿ. ನಮ್ಮ ಶಾಸಕರನ್ನ ಗೆಲ್ಸ್ಕೊಂಡು 30% ಗಿಂತ 70% ಡಬಲ್ ಮಾಡ್ಸ್ಕೊಂತೀವಿ. ಇನ್ನ ಏನ್ ಬೇಕಾ ಕೆಲಸ ಮಾಡ್ತೀವಿ. ಈ ಬಾರಿ ಸತೀಶ್ ರೆಡ್ಡಿ ಅವ್ರು ಗೆಲ್ಬೇಕಂತ ಹೇಳ್ತಿದ್ರೆ 100 ಸತ್ಯ. ಬಡವರ ಹೊಟ್ಟೆ ಮೇಲೆ ಬರದೆ ಅವ್ರದ್ದು ಮುಂದೆ ಬರೋದು. ಬಡವರ ಮೇಲೆ ಎಲ್ಲ 1 ರೂಪಾಯಿ ಬರುತ್ತೆ, 10 ರೂಪಾಯಿ ಊಟ ಹೊಟ್ಟೆ ತುಂಬ ತಿಂದಿದ್ದೀವಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಬಿಳೇಕಳ್ಳಿ ಮಂಜು ಅಂತ ಹೇಳಿ. ಸರ್ ಇನ್ನೇನು ಚುನಾವಣೆ ಹತ್ತಿರದಲ್ಲಿ ಇದೆ, ನಿಮ್ಮ ಒಂದು ಕ್ಷೇತ್ರಕ್ಕೆ ನೆಕ್ಸ್ಟ್ ಯಾರನ್ನ ಶಾಸಕರನ್ನ ನೀವು ಬಯಸ್ತಾ ಇದ್ದೀರಿ? ಶಾಸಕರನ್ನಾಗಿ ಯಾರನ್ನ ಬಯಸ್ತಾ ಇದೀವಿ ಅಂತ ಹೇಳಿದ್ರೆ, ನಮ್ಗೆ ಅಭಿವೃದ್ಧಿ ಮಾಡಿರುವಂತದ್ದು ಸತೀಶ್ ರೆಡ್ಡಿ ಅವರು. ಆ ಸತೀಶ್ ರೆಡ್ಡಿ ಅವ್ರನ್ನ ಬಯಸ್ತೀವಿ. ನಿಮ್ಮ ಕ್ಷೇತ್ರದಲ್ಲಿ ಇನ್ನು ಏನೇನು ಅಭಿವೃದ್ಧಿ ಕಾರ್ಯಗಳು ಆಗಲಿದೆ ಸರ್? ಸರ್ ನಮ್ಮಲ್ಲಿ ನಿಜ ಹೇಳಬೇಕು ಅಂತ ಹೇಳಿದ್ರೆ, ನೀವೆಲ್ಲ ಇಷ್ಟೊತ್ತು ನೋಡಿರ್ತೀರ ಸರ್ವೆ ಆಗಿರುತ್ತೆ, ಒಂದ್ 75% ಕೆಲಸ ಮುಗಿದಿದೆ. ಒಂದ್ 75-80% ಕೆಲಸ ಮುಗಿದಿದೆ. ಇನ್ನ ಸಣ್ಣ ಪುಟ್ಟ ಕೆಲಸಗಳಿದೆ, ಅದನ್ನ ಮಾಡಬೇಕು. ಒಂದ್ 25-30% ಕೆಲಸ ಇದೆ. ಶಾಸಕರನ್ನ ಗೆಲ್ಸಿ ನಾವು ಮಾಡ್ಕೊಳ್ಳೋಣ ಅಂತ ಹೇಳಿ ಕಾಯ್ತಾ ಇದೀವಿ ಸರ್. ಮತ್ತೆ ನೀವು ನಿಮ್ಮ ಶಾಸಕರನ್ನ ಬಯಸ್ತಿದ್ದೀರಿ, ಇನ್ನು ಇನ್ನು ಯಾವ್ಯಾವ ತರ ಅಭಿವೃದ್ಧಿಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಸರ್? ಸರ್ ಇಲ್ಲ, ನಮ್ಮಲ್ಲಿ ಅಭಿವೃದ್ಧಿ ಅಂತ ಹೇಳಿದ್ರೆ ನನ್ನ ಪ್ರಕಾರ ಮುಗಿದಿದೆ. ಅಭಿವೃದ್ಧಿ ಮುಗಿದಿ ನಮ್ಗೆ ಏನ್ ಬೇಕು ಅಂತ ಹೇಳಿದ್ರೆ, ಒಂದು ಒಳ್ಳೆ ಕ್ರೀಡಾಂಗಣ ಬೇಕಿತ್ತು. ಕ್ರೀಡಾಂಗಣ ಕೊಟ್ಟಿದ್ದಾರೆ. ಈಗ ಒಂದ್ ಸುಮಾರು ಒಂದು 17 ಎಕರೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನಲ್ಲೇ ದೊಡ್ಡ ಮಟ್ಟದಲ್ಲೇ ಒಳ್ಳೊಂದು ಕ್ರೀಡಾಂಗಣ ಮಾಡ್ತಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಮತ್ತೆ ನಮ್ಗೆ ಸ್ಪೋರ್ಟ್ಸ್ ಸೈಡ್ ಏನು ವಾಲಿಬಾಲ್, ಫುಟ್ಬಾಲ್, ಕಬಡ್ಡಿ ಕೋಟ್ ಎಲ್ಲದನ್ನು ನಮ್ಮಲ್ಲಿ ದೇವರ್ಸ್ಕಳ್ಳಿ ಭಾಗದಲ್ಲಿ ಮಾಡ್ತಿದ್ದಾರೆ, ಬಂಡೆಪಾಳ್ಯದಲ್ಲಿ. ನಮ್ಗಾಗ ಅದೊಂದಾದ್ರೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಆಯ್ತಂದ್ರೆ ತುಂಬಾ ಒಳ್ಳೇದು, ಉತ್ತಮ ಅಂತ ಹೇಳಿ ಅಂದ್ಕೊಳ್ತೀವಿ ಸರ್. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಮಾದೇಶ್ ಅಂತ ಸರ್. ಸರ್ ಹೇಳಿ, ಇನ್ನೇನು ಚುನಾವಣೆ ಹತ್ತಿರದಲ್ಲಿದೆ, ನಿಮ್ಮ ಕ್ಷೇತ್ರದಲ್ಲಿ ನೆಕ್ಸ್ಟ್ ಯಾರು ಎಂಎಲ್ಎ ಆಗ್ಬೇಕಂತ? ಎಂಎಲ್ಎ ಆಗ್ಬೇಕಂದ್ರೆ ಸತೀಶ್ ರೆಡ್ಡಿ ಬರ್ಬೇಕಂತ ನಮ್ಗೆ ಆಸೆ ಸರ್. ಓಕೆ, ಸತೀಶ್ ರೆಡ್ಡಿ ಅವರು ಯಾಕೆ ಅಂತ? ಅವರು ಯಾಕೆ ಬರ್ಬೇಕಂತ? ಅವ್ರು ಯಾಕೆ ಬಂದ್ರೆ ನಮ್ಗೆಲ್ಲ ಒಳ್ಳೇದು ಮಾಡಿದ್ದಾರೆ ಸರ್. ನೆಕ್ಸ್ಟ್ ಅವರೇ ಬರ್ಬೇಕು. ಅವರೇ ಬರ್ಬೇಕು ಸರ್. ಸರ್ ನಮಸ್ತೆ, ನಿಮ್ಮ ಹೆಸರು? ಯಲ್ಲಪ್ಪ ಅಂತ. ಸರ್ ಹೇಳಿ, ಇನ್ನೇನು ಚುನಾವಣೆ ಹತ್ತಿರದಲ್ಲಿ ಇದೆ. ಹೌದು. ಸೊ ಈ ಬಾರಿ ನಿಮ್ಮ ಒಂದು ಕ್ಷೇತ್ರಕ್ಕೆ ಯಾರು ಎಂಎಲ್ಎ ಆಗ್ಬೇಕು ಈ ಬಾರಿ ಅಂತ? ಎಂಎಲ್ಎ ಸತೀಶ್ ರೆಡ್ಡಿ ಅವರೇ ಆಗ್ಬೇಕು. ಸೊ ಸತೀಶ್ ರೆಡ್ಡಿ ಅವರೇ ಯಾಕೆ ಆಗ್ಬೇಕು ಅಂತ? ಅವರು ಒಳ್ಳೆ ಅನುಕೂಲಗಳು ಮಾಡ್ಕೊಡ್ತಾ ಇದ್ದಾರೆ. ಆಮೇಲೆ ಒಳ್ಳೆ ರೋಡ್ಗಳು, ನೀರು ಅಷ್ಟೆ, ಆಮೇಲೆ ಕಾರು, ಆಮೇಲೆ ಮನೆಗಳಿಗೆ ಏನ್ ಬೇಕೋ ಎಲ್ಲ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ. ಇನ್ನು ಏನೇನು ಅಭಿವೃದ್ಧಿ ಆಗ್ಬೇಕಾಗಿದೆ ನಿಮ್ಮ ಒಂದು ವಾರ್ಡ್ ಅಲ್ಲಿ ಆಗ್ಲಿ? ಒಂದು 70% ಆಗ್ಬಿಟ್ಟಿದೆ, ಇನ್ನು 30% ಇದೆ. 30% ಈ ಸಲ ನಮ್ಮ ಶಾಸಕರನ್ನ ಗೆಲ್ಸ್ಕೊಂಡು 30% ಗಿಂತ 70% ಡಬಲ್ ಮಾಡ್ಸ್ಕೊಂತೀವಿ. ಇನ್ನ ಏನ್ ಬೇಕಾ ಕೆಲಸ ಮಾಡ್ಸ್ಕೊಂತೀವಿ. ಈ ಬಾರಿ ಸತೀಶ್ ರೆಡ್ಡಿ ಅವ್ರು ಗೆದ್ದೇ ಗೆಲ್ತಾರೆ ಅಂತ ಹೇಳ್ತಿದ್ರೆ 100 ಸತ್ಯ. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ಹೇಳಿ, ಈ ಸರಿ ಚುನಾವಣೆ ಬರ್ತಿದೆ, ಹತ್ತಿರದಲ್ಲಿದೆ, ನಿಮ್ಮ ಕ್ಷೇತ್ರದಲ್ಲಿ ಈ ಬಾರಿ ಯಾರು ಶಾಸಕರಾಗ್ಬೇಕು, ಎಂಎಲ್ಎ ಆಗ್ಬೇಕು? ಈ ಸರಿ ಎಂಎಲ್ಎ ಆಗ್ಬೇಕಾದ್ರೆ ಉಮಾಪತಿ ಗೌಡರು ಆಗ್ಬೇಕು. ಉಮಾಪತಿ ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಬಂದ್ರೆ ಕಾಂಗ್ರೆಸ್ ಅಂತ ಬಂದ್ರೆ ಎಲ್ಲ ಗ್ಯಾಸ್, ಅಕ್ಕಿ, ಪ್ರತಿಯೊಂದು ಎಲ್ಲ ಕಡಿಮೆ ಆಗ್ತೈತೆ. ಬಿಜೆಪಿ ಸರ್ಕಾರ ಬಂದ್ರೆ ಏನಾಗಲ್ಲ, ಎಲ್ಲ ಬಡವ್ರ ಹೊಟ್ಟೆ ಮೇಲೆ ಹೊಡಿತಾರೆ. ಬಡವ್ರ ಹೊಟ್ಟೆ ಮೇಲೆ ಹೊಡೆದೇ ಅವ್ರದ್ದು ಮುಂದೆ ಬರೋದು. ನಮ್ಮಂಥವ್ರು ಹಿಂಗೆ ಇರ್ತೀವಿ, ಮನೆ ಇರಲ್ಲ, ಮಠ ಇರಲ್ಲ. ಕೆಲವು ಜನ ಎಷ್ಟೋ ಜನ ಬೀದಿ ಮೇಲೆ ಇರ್ತಾರೆ, ಅವ್ರಿಗೆ ಒಂದು ನೆರಳನ್ನು ಮಾಡ್ಕೊಡಲ್ಲ. ಬಿ ಜೆ ಪಿ ಅವರು ದೊಡ್ಡದು ಮಾಡ್ಕೊಂತಾರೆ ಹೊಡೆದು, ಬಡವ್ರಿಗೆ ಏನು ಮಾಡ್ಕೊಡಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಎಲ್ಲ ಅನುಕೂಲ ಮೇಡಮ್. ಹೇಳಿ, ಈ ಸರಿ ಇನ್ನೇನು ಚುನಾವಣೆ ಹತ್ತಿರದಲ್ಲಿದೆ, ಈ ಬಾರಿ ನಿಮ್ಮ ಕ್ಷೇತ್ರದಲ್ಲಿ ಯಾರು ಶಾಸಕರನ್ನಾಗಿ ಬಯಸ್ತಾ ಇದ್ದಾರೆ? ನಮ್ಗೆ ಯಾರು ಅನ್ನ ದಾನ ಮಾಡ್ತಾ ಇದ್ದಾರೆ. ಇಂದಿರಾ ಕ್ಯಾಂಟೀನ್ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತಿದೆ, ಅದು ಜನಗಳಿಗೆ ಎಷ್ಟೋ ಉಪಕಾರ ಆಗ್ತಿದೆ, ಎಷ್ಟೋ ದುಡ್ಡು ಉಳಿತಾಯ ಆಗ್ತಿದೆ ಬಡವ್ರಿಗೆಲ್ಲ. ರೋಡ್ ಮೇಲೆಲ್ಲ ಇಂದಿರಾ ಕ್ಯಾಂಟೀನ್ ಬರುತ್ತೆ, ನಾವು ಎಷ್ಟೋ ಸರಿ ತಿಂದಿದ್ದೀವಿ, 10 ರೂಪಾಯಿ ಊಟ ಹೊಟ್ಟೆ ತುಂಬ ತಿಂದಿದ್ದೀವಿ, ಅದರಿಂದ ಸಹಾಯ ಆಗ್ತಿದೆ. ಸೊ ಈ ಬಾರಿ ನೀವು ನಿಮ್ಮ ಕ್ಷೇತ್ರದಲ್ಲಿ ಯಾರನ್ನ ಯಾರು ಎಮ್ ಎಲ್ ಆಗ್ಬೇಕು ಅಂತ? ಯಾರು ಗೆದ್ರೂ ಒಂದೇ ಸರ್, ಆದ್ರೆ ಯಾರು ಗೆಲ್ತಾರೆ ಅಂತ ಹೇಳಕ್ಕಾಗಲ್ಲ. ಯಾರನ್ನ ಗೆಲ್ಲಿ ಅವ್ರು ಚೆನ್ನಾಗಿರ್ಲಿ ಅಷ್ಟೇ. ಅಲ್ಲ, ಯಾಕಂದ್ರೆ ಬಿಜೆಪಿ ಇದೆ, ಕಾಂಗ್ರೆಸ್ ಇದೆ, ಜೆಡಿಎಸ್ ಇದೆ, ನಿಮ್ಮ ಕ್ಷೇತ್ರಕ್ಕೆ ಯಾವ್ದು ಬರ್ಬೇಕು ಈ ಬಾರಿ? ಅದು ಯಾವ್ದು ಬಂದ್ರೆ ಸರ್, ಜನ ಯಾವ್ದಕ್ಕೆ ಹಾಕ್ತಾರೆ ಅದೇ ಮೇನ್ ಮುಖ್ಯ.